ಎಲ್ಲರಿಗೂ ಬೆಳಗಿನ ಶುಭಾಶಯಗಳನ್ನು ಕೋರುತ್ತಾ ನಾವು ಪದ್ಯಪಾಠ ಎರಡು ಹಕ್ಕಿ ಹಾರುತ್ತದೆ ನೋಡಿದ್ದೀರಾ ಎಂಬ ಪದ್ಯಪಾಠವನ್ನು ಈಗಾಗಲೇ ಎರಡು ದಿನಗಳಿಂದ ನಾವು ಈ ಪದ್ಯಪಾಠದ ಸಾರಾಂಶವನ್ನು ನೋಡಲಾಗಿತ್ತು. ಇದರ ಅಭ್ಯಾಸ ಪ್ರಶ್ನೆಗಳನ್ನು ಇವತ್ತು ಬಿಡಿಸುವಂಥ ಸಮಯ. ಹಕ್ಕಿ ಯಾವ ವೇಗದಲ್ಲಿ ಹಾರ್ತಾ ಇದೆ ಅನ್ನೋ ಪ್ರಶ್ನೆ ಇದೆ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಹಕ್ಕಿ ಯಾವ ವೇಗದಲ್ಲಿ ಹಾರುತ್ತಿದೆ? ಹಕ್ಕಿ ಗಾವುದ ಗಾವುದ ಮುಂದೆ ಇರುಳು ಇರುಳು ಅಳಿದು ದಿನ ದಿನ ಬೆಳಗ್ಗೆ ಸುತ್ತಮುತ್ತಲು ಮೇಲಕ್ಕೆ ಕೆಳಗೆ ಗಾವುದ ಗಾವುದ ಮುಂದೆ ಎವೆ ತೆರೆದಿಕ್ಕೂ ಹೊತ್ತಿನ ಒಳಗೆ ಹಕ್ಕಿ ಹಾರುತ್ತೆ ನೋಡಿದರ. ಹಕ್ಕಿ ಯಾವ ವೇಗದಲ್ಲಿ ಹಾರುತ್ತಿದೆ ಅಂತಂದರೆ, ಹಕ್ಕಿ ಕಣ್ಣಿನ ರೆಪ್ಪೆ ಬಡಿಯುವುದರೊಳಗಾಗಿ ಹಕ್ಕಿ ಅಷ್ಟು ವೇಗವಾಗಿ ಹಾರ್ತದೆ. ಎವೆ ತೆರೆದಿಕ್ಕುವ ಒಳಗೆ, ಎವೆ ತೆರೆದಿಕ್ಕುವ ಹೊತ್ತಿನ ಒಳಗೆ ಕಣ್ಣು ರೆಪ್ಪೆ ಬಡಿಯುವುದು ಎಷ್ಟು ಇಲ್ಲಿ ನಿಮಿಷ ಆಗತ್ತೋ ಅಥವಾ ಕ್ಷಣ ಆಗತ್ತೋ ಗೊತ್ತಿಲ್ಲ, ಅಷ್ಟು ವೇಗವಾಗಿ ಸಮಯ ಅಂತಕ್ಕಂಥ ಹಕ್ಕಿ ಅಷ್ಟು ವೇಗವಾಗಿ ಹಾರಾಟ ಮಾಡ್ತದೆ ಅಂತಕೊಂಡು ಬೇಂದ್ರೆ ಅವರು ಹೇಳ್ತಾರೆ. ಇನ್ನು ಹಕ್ಕಿಯ ಗರಿಗಳಲ್ಲಿ ಯಾವ ಯಾವ ಬಣ್ಣಗಳಿವೆ? ಹಕ್ಕಿಯ ಗರಿಗಳಲ್ಲಿ ಯಾವ ಯಾವ ಬಣ್ಣಗಳಿವೆ? ಕರಿನರೆ ಬಣ್ಣದ ಪುಚ್ಚೆಗಳುಂಟು, ಬಿಳಿ ಹೊಳೆ ಬಣ್ಣದ ಗರಿ ಗರಿ ಉಂಟು, ಕೆಣ್ಣನ ಹೊಣ್ಣನ ಬಣ್ಣ ಬಣ್ಣಗಳ ರೆಕ್ಕೆಗಳು ಉಂಟು ಅಂತ ಹೇಳಿ. ಇಲ್ಲಿ ಕರಿನರೆ ಕರಿ, ಬಿಳಿ ಮತ್ತು ಕೆಣ್ಣ ಅಂದ್ರೆ ಕೆಂಪು, ಬಣ್ಣ ಅಂದ್ರೆ ಇಲ್ಲಿ ಬಿಳಿ ಬಣ್ಣ, ಇವೆಲ್ಲ ಕರಿ ನರೆ ಬಣ್ಣ, ಬಿಳಿ ಹೊಳೆ ಕೆಣ್ಣನ ಹೊಣ್ಣನ ಇಲ್ಲಿ ಬಣ್ಣಗಳು ಉಂಟು ಅಂತ ಹೇಳಿ ಬರಿಬೇಕು. ಹಕ್ಕಿಯ ಕಣ್ಣುಗಳು ಯಾವವು? ಹಕ್ಕಿಯ ಕಣ್ಣುಗಳು ಇಲ್ಲಿ ಸೂರ್ಯ ಮತ್ತು ಚಂದ್ರರು ಅಂತ ಬರೀರಿ. ಹಕ್ಕಿಯು ಯಾರ ನೆತ್ತಿಯನ್ನು ಕುಕ್ಕಿದೆ? ಹಕ್ಕಿಯು ಸಾರ್ವಭೌಮರ ನೆತ್ತಿಯನ್ನು ಕುಕ್ಕಿದೆ. ಹಕ್ಕಿ ಯಾರನ್ನು ಹರಿಸಿದೆ? ಹಸುಗಾಲದ ಇಲ್ಲಿ ಹೊಸಗಾಲದ ಹಸು ಮಕ್ಕಳನ್ನು ಹಕ್ಕಿ ಹರಿಸಿದೆ. ಹಕ್ಕಿಯು ಯಾವುದರ ಸಂಕೇತವಾಗಿದೆ? ಹಕ್ಕಿ ಸಮಯದ ಸಂಕೇತವಾಗಿದೆ. ಹಕ್ಕಿಯ ಚುಂಚುಗಳು ಎಲ್ಲಿಯವರೆಗೆ ಚಾಚಿವೆ? ಹಕ್ಕಿಯ ಚುಂಚುಗಳು ದಿಗ್ಮಂಡಲಗಳನ್ನು ಚಾಚಿದೆ ಅಂತ ಹೇಳಿದೆ. ಹಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಕೆ ಮಾಡಿದ್ದಾರೆ? ಹಕ್ಕಿಗಳು, ಹಕ್ಕಿ ಅಂತಂದರೆ ಸಮಯದ ಹಕ್ಕಿ, ಇಲ್ಲಿ ದಿಗ್ಮಂಡಲಗಳ ಅಂದರೆ ದಿಕ್ಕುಗಳನ್ನು ದಶ ದಿಕ್ಕುಗಳಿಗೆ ಚಾಚಿದೆ, ಬ್ರಹ್ಮಾಂಡಗಳನ್ನು ಒಡೆಯಲು ಮುಟ್ಟಿದೆ ದಿಗ್ಮಂಡಲಗಳ ಅಂಚ, ಆಚೆಗೆ ಚಾಚಿದೆ ತಣ್ಣಮಯ ಚುಂಚ ಬ್ರಹ್ಮಾಂಡವನ್ನು ಒಡೆಯಲು ಎಂದೋ ಬಲ್ಲರು ಯಾರೋ ಯಾರ ಹಾಕಿದ ಪಂಚ ಹಕ್ಕಿ ಹಾರುತ್ತದೆ ನೋಡಿದರೆ. ಮನುಷ್ಯನ ಜ್ಞಾನದ ಆವಿಷ್ಕಾರದಿಂದ ಇವತ್ತು ಮನುಷ್ಯ ಸಾಕಷ್ಟು ಪ್ರಗತಿ ಪದದಲ್ಲಿ ಇದ್ದಾನೆ. ದಶ ದಿಕ್ಕುಗಳನ್ನು ಇವತ್ತು ನೋಡ್ತಾ ಇದ್ದಾನೆ. ಮಂಗಳ ಗ್ರಹ, ಬುಧ ಗ್ರಹ, ಸೂರ್ಯ, ಚಂದ್ರ ಎಲ್ಲವನ್ನ ಗ್ರಹಗತಿಗಳನ್ನು ಇವತ್ತು ಮನುಷ್ಯ ತನ್ನ ಆವಿಷ್ಕಾರದ ಮೂಲಕ ನೋಡ್ತಾ ಇದ್ದಾನೆ. ಬರೀರಿ. ಇನ್ನು ಹೊಸಗಾಲದ ಹಸು ಮಕ್ಕಳನ್ನು ಹೇಗೆ ಹರಿಸಿದೆ ಅಂತ ಪ್ರಶ್ನೆ ಇದೆ. ಇಲ್ಲಿ ಯುಗ ಯುಗಗಳ ಹಣೆ ಬರವ ಬರೆಸಿ ಮನ್ವಂತರಗಳ ಭಾಗ್ಯವ ತರಿಸಿ ಹಕ್ಕಿಯ ರೆಕ್ಕೆಯ ಬೀಸುತ್ತ ಚೇತನಗೊಳಿಸಿ ಹೊಸಗಾಲದ ಹಸು ಮಕ್ಕಳ ಹರಿಸಿ ಹಕ್ಕಿ ಹಾರುತ್ತದೆ ನೋಡಿದರ. ಇಲ್ಲಿ ಸಮಯ ಅಂತಕ್ಕಂಥದ್ದು ಎಷ್ಟೇ ಯುಗ ಯುಗಗಳನ್ನು ಕಳೆದರು, ಎಷ್ಟೇ ಮನ್ವಂತರಗಳು ಬದಲಾವಣೆಯಾದರೂ ಕೂಡ ಇಲ್ಲಿ ರೆಕ್ಕೆಯ ಬೀಸುತ್ತ ಚೇತನಗೊಳಿಸಿ ಹಕ್ಕಿ ಅಂತಕ್ಕಂಥ ರೆಕ್ಕೆ ಅದು ಬೀಸ್ತಾ ಬೀಸ್ತಾ ಇಲ್ಲಿ ಹೊಸಗಾಲದ ಹೊಸಗಾಲದ ಅಂದರೆ ಹೊಸ ಕಾಲದ ಇಂದಿನ ಜನಕ್ಕೆ ಇಂದಿನ ಪೀಳಿಗೆಗೆ ಹಸು ಮಕ್ಕಳ ಇಲ್ಲಿ ಮಕ್ಕಳಂತರ ಉದ್ದಾದ ಮಕ್ಕಳು ಅಂತ ಅಥವಾ ಇದು ಈ ಜಗತ್ತಿನ ಜನ ಅಥವಾ ಪ್ರಜೆಗಳೇ ಅಂತ ಅರ್ಥ ಮಾಡ್ಕೋಬೇಕು. ಹೊಸಗಾಲದ ಹಸು ಮಕ್ಕಳನ್ನು ಹರಿಸಿ ಅಂದರೆ ಹಾರೈಸಿದೆ. ಯಾವುದು ಹೊಸಗಾಲದ ಹಸು ಮಕ್ಕಳನ್ನು ಹಾರೈಸಿದೆ? ಯಾವುದು ಸಮಯದ ಹಕ್ಕಿ. ಹೀಗಾಗಿ ಇಲ್ಲಿ ಎಷ್ಟೇ ಯುಗಗಳು, ಎಷ್ಟೇ ಸಂವತ್ಸರಗಳು, ಎಷ್ಟೇ ಮನ್ವಂತರಗಳು ಉರುಳಿ ಉರುಳಿ ಹೋದರೂ ಕೂಡ ಸಮಯ ಅಂತಕ್ಕಂಥದ್ದು ಈ ಕಲಿಗಾಲದ ಈ ಹೊಸಗಾಲದ ಮಕ್ಕಳಿಗೆ ಹರಿಸಿ ಹಾರೈಸಿದೆ. ಯಾವುದು ಸಮಯದ ಹಕ್ಕಿ ಅಂತಕ್ಕಂಥದ್ದು. ಇನ್ನು ಹಕ್ಕಿಯು ಯಾವ ಮೇರೆ ಮೀರಿ ನೀರನ್ನು ಹೀರಿದೆ? ಬೆಳ್ಳಿಯ ಹಳ್ಳಿಯ ಮೇರೆ ಮೀರಿ ತಾವು ಬೆಳ್ಳಿಯ ಹಳ್ಳಿಯ ಮೇರೆ ಮೀರಿ
ತಿಂಗಳೂರಿನ ನೀರನ್ನು ಹೀರಿ ಆಡಲು ಹಾಡಲು ಆಡಲು ಹಾಡಲು ತಾ ಹಾರಾಡಲು ಮಂಗಳ ಲೋಕದ ಅಂಗಳ ಕೇರಿ ಹಕ್ಕಿ ಹಾಡ್ತದೆ ನೋಡಿದರ ಅಂತೇಳಿ. ಇಲ್ಲಿ ಬೆಳ್ಳಿ ಅಂತಂದ್ರೆ ಬೆಳ್ಳಿ ಚುಕ್ಕಿ ಅಂತ ಕರಿತೀವಿ, ಅದಕ್ಕೆ ಶುಕ್ರಗ್ರಹ ಅಂತ ಹೇಳುತ್ತೇವೆ. ಹೀಗೆ ಯಾವ ಮೇರೆಯನ್ನು ಮೀರಿದಾನೆ ಕವಿ ಶುಕ್ರಗ್ರಹ, ಹಳ್ಳಿ ಬೆಳ್ಳಿಯ ಹಳ್ಳಿಯ ಹಳ್ಳಿಯಿಂದ ಇವತ್ತು ಗ್ರಹಗಳವರೆಗೆ, ಶುಕ್ರ ಗ್ರಹದವರೆಗೆ, ಬುಧ ಗ್ರಹದವರೆಗೆ, ಇಲ್ಲಿ ಮಂಗಳ ಗ್ರಹದವರೆಗೆ ಮನುಷ್ಯ ಈ ಭೂಮಿಯ ಮೇರೆಯನ್ನು ಮೀರಿ ಅಂಗಳಕ್ಕೆ ಹೋಗ್ತಾ ಇದ್ದಾನೆ. ಮನುಷ್ಯ ದಿಗ್ಗುಣಗಳನ್ನು ಚಾಚ್ತಾ ಇದ್ದಾನೆ. ಹಕ್ಕಿ ಅಂತಕ್ಕಂಥದ್ದು ಇಲ್ಲಿ ಎಲ್ಲವನ್ನ ಇಲ್ಲಿ ದಶದಿಕ್ಕುಗಳನ್ನ ತಿರುಗಾಡ್ತಾ ಇದೆ. ಇಲ್ಲಿ ಮನುಷ್ಯನ ಆವಿಷ್ಕಾರ, ಮನುಷ್ಯನ ಬದಲಾವಣೆ, ಮನುಷ್ಯನ ಪ್ರಗತಿ ಪಥದತ್ತ ಸಾಕ್ತಾ ಇದ್ದಾನೆ. ಶುಕ್ರ ಗ್ರಹ ಇರ್ಬೋದು, ಬುಧಗ್ರಹ ಇರ್ಬೋದು, ಮಂಗಳ ಗ್ರಹ ಇರ್ಬೋದು, ಇಡೀ ಖಗೋಳವನ್ನೇ ಇವತ್ತು ಮನುಷ್ಯ ತನ್ನ ಹಳ್ಳಿಯನ್ನ ಬಿಟ್ಟು ಇವತ್ತು ಆಕಾಶಕ್ಕೆ ಮುಖ ಮಾಡ್ತಾ ಇದ್ದಾನೆ, ಮಂಗಳ ಗ್ರಹಕ್ಕೆ ಹೋಗಿ ಬರ್ತಾ ಇದ್ದಾನೆ. ಕಾರಣ ಸಮಯ ಅಂತಕ್ಕಂಥದ್ದು ಎಲ್ಲರಿಗೂ ಇವತ್ತು ಪಾಠ ಕಲಿಸ್ತಾ ಇದೆ ಅಂತಕ್ಕಂಥದ್ದು. ಇನ್ನು ಎಂಟು ಅಥವಾ ಹತ್ತು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಇದೆ. ಹಕ್ಕಿಯನ್ನು ಕಾಲಗತಿಗೆ ಹೊಲಿಸುತ್ತಾ ಕವಿ ಹೇಳಿರುವ ಮಾತುಗಳು ಯಾವುವು ಅಂತ. ಹಕ್ಕಿ ಸಮಯದ ಹಕ್ಕಿ, ಚಲನಶೀಲತೆ ಜೀವಂತಿಕೆಯ ಲಕ್ಷಣ, ನಿಸರ್ಗದ ಹೊಂದಾಣಿಕೆಯಂತೆ ಕಾಲ ರುಳುತ್ತದೆ, ಅದಕ್ಕೆ ತಡೆ ಎಂಬುದಿಲ್ಲ. ಎಂಥ ಪ್ರಭಾವಶಾಲಿಯಾದರೂ ನಿಸರ್ಗದತ್ತವಾದ ಕಾಲಚಕ್ರದ ಎದುರಿನಲ್ಲಿ ತಡೆ ಬಾಗಲೇಬೇಕು, ಅದಕ್ಕೆ ಹೊಂದಿಕೊಳ್ಳಬೇಕು. ಆಯಾ ಕಾಲದ ನಡೆದ ಘಟನೆ ಕಾಲ ಉಳಿದಂತೆ ಇತಿಹಾಸವಾಗುತ್ತಾ ಹೋಗುತ್ತದೆ. ಕವಿ ಬೇಂದ್ರೆಯವರು ಕಾಲದ ಗತಿಯನ್ನು ಹಾರುವ ಹಕ್ಕಿಯೊಂದಿಗೆ ಸಮೀಕರಿಸಿ ನೋಡುವ ಪ್ರಯತ್ನ ಮಾಡಿದ್ದಾರೆ. ಹಕ್ಕಿಯ ಹಾರುವಿಕೆ ಪ್ರಕೃತಿಯ ಸಹಜ ಕ್ರಿಯೆಯೊಂದಿಗೆ ಯುಗಗಳೇ ಉರುಳಿ ಹೊಸತನಕ್ಕೆ ತೆರೆದುಕೊಳ್ಳುವ ಸಂಕೇತ ಆಗಿದೆ. ಚಂದ್ರ ಶುಕ್ರ ಮಂಗಳ ಲೋಕ ಸಂಚಾರ ಕಾಲದ ಒಂದು ಭೌತಿಕ ಲಕ್ಷಣ, ಬ್ರಿಟಿಷರ ಸಾಮ್ರಾಜ್ಯಶಾಹಿಯಿಂದ ಪಾರಾಗುವ ಸ್ವಾತಂತ್ರ್ಯ, ಚಿಂತನದ ಪರಿಕಲ್ಪನಾ ಪಕ್ಷಿಯ ಹಾರಾಟವು ಇನ್ನೊಂದು ಲಕ್ಷಣ. ಇದಲ್ಲದೆ ಮಂಗಳ ಲೋಕದ ಅಂಗಳಕ್ಕೆ ಮಾನವನು ಏರುವ ಸೂಚನೆಯನ್ನ ಈ ಕವನ ಸಾರಿದೆ ಎನ್ನುವುದು ಗಮನಾರ್ಹವಾಗಿರ್ತಕ್ಕಂಥ ವಿಷಯ. ಕಾಲ ಪಕ್ಷಿಯ ಹೊಡೆತಕ್ಕೆ ಮಾನವ ಪ್ರಪಂಚದಲ್ಲಾಗುವ ವೈಚಿತ್ರ್ಯದ ವಿಸ್ಮಯದಲ್ಲಿ ಒಂದು ಉದ್ಗಾರವಿದು. ಇಂಥ ಭಾವ ಗೀತೆಯೊಂದನ್ನು ಪರಿಚಯಿಸುವುದೇ ಇಲ್ಲಿನ ಆಶಯವಾಗಿದೆ ಎಂದು ನಾವು ಹೇಳಬಹುದು. ಇಷ್ಟು ಹಕ್ಕಿಯನ್ನು ಕಾಲಗತಿಗೆ ಹೋಲಿಸುತ್ತಾ ಕವಿ ಹೇಳಿರುವ ಮಾತುಗಳು ಯಾವುವು ಅಂತ ಅರ್ಥ. ಇನ್ನು ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರೆಯಿರಿ. ರೆಕ್ಕೆಗಳೆರಡು ಪಕ್ಕದಲ್ಲುಂಟು. ಇಲ್ಲಿ ಈ ಪ್ರಸ್ತುತ ವಾಕ್ಯವನ್ನು ಹಕ್ಕಿ ಹಾರುತ್ತದೆ, ದರಾ ಬೇಂದ್ರೆಯವರು ರಚಿಸಿರುವ ಹಕ್ಕಿ ಹಾರುತ್ತದೆ ನೋಡಿದಿರಾ ಎಂಬ ಪದ್ಯ ಪಾಠದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಈ ಮಾತನ್ನು ಲೇಖಕರು ಓದುವರೆಗೆ ತಿಳಿಸುತ್ತಾರೆ. ಇಲ್ಲಿ ಸಮಯ ಅಂತಕ್ಕಂಥ ಹಕ್ಕಿ ಹಾರುತ್ತದೆ. ಹಕ್ಕಿ ಇಲ್ಲಿ ಸಮಯ ಅಂತಕ್ಕ ಸಮಯ ಇಲ್ಲಿ ಹಕ್ಕಿಯನ್ನ ಹೋಲಿಕೆ ಮಾಡ್ತಾರೆ, ಹಕ್ಕಿಗೆ ಸಮಯವನ್ನು ಹೋಲಿಕೆ ಮಾಡ್ತಾರೆ. ಇಲ್ಲಿ ರೆಕ್ಕೆಗಳೆರಡು ಪಕ್ಕದಲ್ಲುಂಟು, ಈ ಸಮಯದ ಹಕ್ಕಿಗೆ ಪಕ್ಕಗಳು ಅದಾವ ಅಂತ ಅರ್ಥ. ಹೀಗಾಗಿ ಮನುಷ್ಯ ಆಕಾಶಕ್ಕೆ ಹಾರಾಟ ಮಾಡ್ತಾ ಇದ್ದಾನೆ ಅಂತ ಅರ್ಥ. ಮನುಷ್ಯನ ವಿಜ್ಞಾನ ಆವಿಷ್ಕಾರವಾಗಿದೆ, ಮನುಷ್ಯ ಸಾಕಷ್ಟು ಪ್ರಗತಿ ಪಥದಲ್ಲಿದ್ದಾನೆ ಅಂತಕ್ಕಂಥ ಮಾತನ್ನ ಹೇಳ್ತಕ್ಕಂಥ ಸಂದರ್ಭದಲ್ಲಿ ರೆಕ್ಕೆಗಳೆರಡು ಪಕ್ಕದಲ್ಲುಂಟು ಅಂದ್ರೆ ಇಲ್ಲಿ ವಿಮಾನ ನೋಡ್ತೇವೆ ನಾವು, ರಾಕೆಟ್ ನೋಡ್ತೇವೆ. ಹೀಗಾಗಿ ಪಕ್ಕಗಳು ಅಂತಾರೆ ಆ ಹಕ್ಕಿ ಮತ್ತು ವಿಮಾನ ಹಕ್ಕಿಯಂತೆ ಹಾರಾಟ ಮಾಡ್ತಾ ಇದೆ ಅಂತೇಳಿ ಇದು ಮನುಷ್ಯನ ಒಂದು ಆವಿಷ್ಕಾರದಿಂದ ಪ್ರತಿಫಲದಿಂದ ಬಂದಿದೆ ಅಂತ ಅರ್ಥ. ಇನ್ನು ಸಾರ್ವಭೌಮರ ಮೆತ್ತೆಯ ಕುಕ್ಕಿ ಅಂತಂದ್ರೆ ಇಲ್ಲಿ ಈ ಪದ್ಯ ಪಾಠವನ್ನು ದರಾ ಬೇಂದ್ರೆಯವರು ರಚಿಸಿರುವ ಹಕ್ಕಿ ಹಾರುತ್ತೆ ನೋಡಿದರೆ ಅಂತಕ್ಕಂಥ ಪದ್ಯ ಪಾಠನ ಆಯ್ದುಕೊಳ್ಳಲಾಗಿದೆ. ಈ ಪದ್ಯ ಪಾಠವನ್ನು ಗರಿ ಅಂತಕ್ಕಂಥ ಕವನ ಸಂಕಲನದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಅಂತ ಹೇಳ್ತೀವಿ. ಇನ್ನು ಈ ಸಮಯದ ಹಕ್ಕಿ ಯಾರನ್ನೂ ಬಿಟ್ಟಿಲ್ಲ. ಯುಗಗಳು ಎಷ್ಟೇ ಮನವಂತರಗಳು ಎಷ್ಟೇ ಋತುಮಾನಗಳು ಉರುಳಿದರೂ ಕೂಡ ಇಲ್ಲಿ ಪ್ರತಿಯೊಬ್ಬರನ್ನ ಪ್ರತಿಯೊಬ್ಬರಿಗೂ ಕೂಡ ಸಮಯ ಅಂತಕ್ಕಂಥದ್ದು ಪಾಠ ಕಲಿಸ್ತಾನೇ ಬಂದಿದೆ. ಹೀಗೆ ಸಾರ್ವ ಎಷ್ಟೋ ರಾಜ ಮಹಾರಾಜರುಗಳು ಅರಸು ಮಹಾರಾಜರನ್ನ ಒಂದು ಸಮಯ ಅಂತಕ್ಕಂಥದ್ದು ಎಲ್ಲರನ್ನ ಒಂದು ಕಾಲ ಪಾಠ ಕಲಿಸ್ತೇವೆ. ಸಮಯ ಮತ್ತು ಸಾರ್ವಭೌಮರ ನೆತ್ತಿಯನ್ನು ಕುಕ್ಕಿದೆ ಅಂತಂದ್ರೆ ಸಮಯ ಯಾರನ್ನೂ ಬಿಡುವುದಿಲ್ಲ ಅಂತ ಅರ್ಥ. ಇಲ್ಲಿ ಕೆಟ್ಟದ್ದಾಗಲಿ ಒಳ್ಳೇದಾಗಲಿ ಸಮಯ ಅಂತಕ್ಕಂಥದ್ದು ಜೀವನದಲ್ಲಿ ಏನು ಬರ್ತದೋ ಅದನ್ನು ಅನುಭವಿಸಲೇಬೇಕು. ಹೀಗಾಗಿ ಸಮಯ ಅಂತಕ್ಕಂಥದ್ದು ರಾಜ ಮಹಾರಾಜರಿಗೂ ಬಿಟ್ಟಿಲ್ಲ, ಇಲ್ಲಿ ಮಕ್ಕಳಿಗೆ ಬಿಟ್ಟಿಲ್ಲ,
ಇಡೀ ಬ್ರಹ್ಮಾಂಡವನ್ನು ಆತಕ್ಕಂಥ ಎಲ್ಲರಿಗೂ ಸಮಯ ಅಂತಕ್ಕಂಥ ಯಾರಿಗೆ ಬಿಟ್ಟಿಲ್ಲ, ಆ ಸಮಯಕ್ಕೆ ಏನಾಗಬೇಕೋ ಅದು ಎಲ್ಲವೂ ಆಗ್ತದ. ಹೀಗಾಗಿ ಇದು ಪ್ರಕೃತಿಯ ನಿಯಮ ಅಂತ ತಿಳ್ಕೊಂಡು ಸಾರ್ವಭೌಮರ ನೆತ್ತಿ ಎಷ್ಟೋ ಅರಸು ಮಹಾರಾಜರನ್ನ ನೋಡಿದೆ ಈ ಸಮಯ. ಎಷ್ಟೇ ದೊಡ್ಡದರು ಮಹಾರಾಜರಿರ್ಬೋದು, ಅರಸರಿರ್ಬೋದು, ರಾಜಮಂತ್ರ ಆಳತ ಮಾಡ್ತಕ್ಕಂಥ ಈ ದೊಡ್ಡ ದೊಡ್ಡ ಪ್ರಭು ಒಡೆಯ ಇರ್ಬೋದು ಅಂಥವರನ್ನ ನೆತ್ತಿಯನ್ನು ಕೊಟ್ಟಿದಂತಾರೆ. ಸಮಯ ಕೂಡ ಅಲ್ಲಿ ಅವರಿಗೆ ಕೊಟ್ಟಿದೆ ಅಂತ ಅರ್ಥ. ಯಾರು ಬಲ್ಲರು, ಬಲ್ಲರು ಯಾರ ಹಾಕಿದ ಮಂಚ ಅಂದ್ರೆ ಹಕ್ಕಿಯ ಆ ಒಂದು ಸಮಯವನ್ನು ನೋಡ್ತೇವೆ. ಈ ಸಮಯದ ಬಂಚು ಅಂದ್ರೆ ಸಮಯ ಹೇಗೆ ಹೋಗ್ತಾ ಇದೆ ಅನ್ನೋದು ಗೊತ್ತಿಲ್ಲ. ಹೀಗಾಗಿ ಯಾರೋ ಹಾಕಿದ ಮಂಚ ದಿಕ್ಮಂಡಲಗಳನ್ನ ಅಂತ ಹೇಳ್ತಾನೆ ಕವಿ ಇಲ್ಲಿ. ದಿಕ್ಮಂಡಲಗಳ ಅಂಚ ಆಚೆಗೆ ಚಾಚಿದೆ ತನ್ನಯ ಚುಂಚ, ಬ್ರಹ್ಮಾಂಡಗಳನ್ನು ಒಡೆಯಲು ಎಂದು ಬಲ್ಲರು ಹಾಕಿದ ಯಾರೋ ಅಂಚ ಅಂತ ತಿಳ್ಕೊಂಡು ಈ ಮನುಷ್ಯನ ಒಂದು ಆವಿಷ್ಕಾರ, ಮನುಷ್ಯನ ಒಂದು ಸಂಶೋಧನೆಗಳು, ವಿಜ್ಞಾನದ ಆವಿಷ್ಕಾರಗಳು. ಹೀಗಾಗಿ ಈ ಮನುಷ್ಯ ಹಳ್ಳಿಯ ಮೇರೆಯನ್ನು ಮೀರಿ ಆಕಾಶದತ್ತರಿಗೆ ತನ್ನ ಒಂದು ಜ್ಞಾನವನ್ನು ಪ್ರಸರಿಸ್ತಾ ಇದ್ದಾನೆ. ಹೀಗಾಗಿ ಬಲ್ಲರು ಯಾರು ಗೊತ್ತಿಲ್ಲ ಅಷ್ಟು ವಂಚ ಅಂದ್ರೆ ಈ ಜಗತ್ತಿನ ವಿದ್ಯಮಾನವನ್ನು, ಜಗತ್ತಿನ ಅದ್ಭುತವನ್ನು, ಜಗತ್ತಿನ ಈ ವಂಚ ಹಾಕಿದ್ದಾನೆ ಮನುಷ್ಯ ಅಂತಕ್ಕಂಥದ್ದನ್ನು ಇಲ್ಲಿ ಸಮಯ ಅಂತಕ್ಕಂಥದ್ದು ಎಲ್ಲವನ್ನ ಎಲ್ಲರನ್ನ ಇಲ್ಲಿ ನೋಡ್ತಾ ಇದೆ ಅಂತಕ್ಕಂಥದ್ದು. ಹೊಸಗಾಲದ ಹಸು ಮಕ್ಕಳನ್ನ ಸಮಯ ಕೂಡ ಇಲ್ಲಿ ಎಲ್ಲರನ್ನ ಹರಿಸ್ತಾ ಇದೆ. ಹೊಸಗಾಲದ ಹಸು ಮಕ್ಕಳನ್ನ ಎಷ್ಟೇ ಯುಗ ಯುಗಗಳ ಹಣೆ ಬರವ ಬರೆಸಿ ಮನುವಂತರಗಳ ಭಾಗ್ಯವ ತರಿಸಿ ರೆಕ್ಕೆಯ ಭೀಷಿತ ಚೇತನಗೊಳಿಸಿ ಹೊಸಗಾಲದ ಹಸು ಮಕ್ಕಳನ್ನ ಹರಿಸಿ ಹಕ್ಕಿ ಹಾರದೆ ನೋಡಿದ್ದೀರಾ ಅಂತಕ್ಕಂಥದ್ದು. ಹೀಗೆ ಸಂದರ್ಭವನ್ನ ಬರೀರಿ. ಅನಂತರ ಮಂಗಳ ಲೋಕದ ಅಂಗಳ ಕೇರಿ, ಇಲ್ಲಿ ಮನುಷ್ಯ ಹಳ್ಳಿಯ ಜೀವನಕ್ಕೆ ಸೀಮಿತವಾಗಿರ್ತಕ್ಕಂಥ ಮನುಷ್ಯ ಒಂದಾನೊಂದು ಕಾಲದಲ್ಲಿ ಮನುಷ್ಯ ಆದಿಮಾನವನಾಗಿ ಬದುಕ್ತಾ ಇದ್ದ ಮನುಷ್ಯ ಇವತ್ತು ಮಂಗಳ ಲೋಕಕ್ಕೆ ಗುರು ಗ್ರಹಕ್ಕೆ ಹೋಗಿ ಇವತ್ತು ಸಂಚಾರ ಮಾಡಿ ಬರ್ತಾನೆ ಅಂತಂದ್ರೆ ಈ ಹಳ್ಳಿಯ ಮೇರೆಯನ್ನು ಮೀರಿ ಮಂಗಳ ಲೋಕಕ್ಕೆ ಲಗ್ಗೆ ಇಟ್ಟಿದ್ದಾನೆ ಮನುಷ್ಯ. ಕಾರಣ ವಿಜ್ಞಾನದ ಪ್ರಗತಿ, ವಿಜ್ಞಾನದ ಆವಿಷ್ಕಾರ ಎಲ್ಲದರಿಂದ ಇವತ್ತು ಸಾಧ್ಯವಾಗಿದೆ ಅಂತಕ್ಕಂಥದ್ದು. ಇಷ್ಟು ಸಂದರ್ಭ. ಇನ್ನು ಹಂದಿಸಿ ಮರೆಯರಿ ಅಂತದವ ಇಲ್ಲಿ ಹಕ್ಕಿ, ಹಕ್ಕಿ ಅಂತಕ್ಕಂಥದ್ದು. ಹಕ್ಕಿ ಪಕ್ಷಿ ನಾಕು ತಂತಿ ಜ್ಞಾನಪೀಠ ಪ್ರಶಸ್ತಿ ನೀಲ ಮೇಘ ಮಂಡಲ ಸಮಬಣ್ಣ ರಾಜ್ಯದ ಸಾಮ್ರಾಜ್ಯದ ತೆನೆ ಒಕ್ಕಿ ತೇಲಿಸಿ ಮುಳುಗಿಸಿ ಸಮಬಣ್ಣ ಮಂಗಳ ಅಂಗಳಕೇರಿ. ಹೀಗೆ ಹೊಂದಿಸಿ ಬರೆಯಿರಿ ಮತ್ತು ಪದಗಳ ಅರ್ಥ ಬರೆಯಿರಿ, ಲೇಖಕರ ಪರಿಚಯವನ್ನು ಕೂಡ ಬರೀರಿ. ಇನ್ನು ಅವ್ಯಯಗಳು ಅಂತ ಬರ್ತಾವೆ ನಿಮಗೆ. ಅವ್ಯಯಗಳನ್ನು ನಾನು ನಂತರ ನಿಮಗೆ ಹೇಳ್ತೇನೆ, ಆದರೆ ಸಂಕ್ಷಿಪ್ತವಾಗಿಷ್ಟು ಅವ್ಯಯಗಳ ಬಗ್ಗೆ ತಿಳಿಸಿ. ಏನು ಅವ್ಯಯ ಅಂತಂದರೆ ಲಿಂಗ ವಚನ ವಿಭಕ್ತಿಗಳ ವಿಕಾರವಿಲ್ಲದೆ, ಲಿಂಗ ವಚನ ವಿಭಕ್ತಿಗಳ ವಿಕಾರವನ್ನ ಹೊಂದದೆ ಇರ್ತಕ್ಕಂಥ ಪದಗಳಿಗೆ ನಾವೇತೀವಿ ಅವ್ಯಯ ಅಂತೀವಿ. ಲಿಂಗ ವಚನ ವಿಭಕ್ತಿಗಳ ವಿಕಾರವನ್ನೇ ಹೊಂದದೇ ಇರ್ತಕ್ಕಂಥ ಪದಗಳು ನಾವು ಅವ್ಯಯ ಅಂತ ಹೇಳ್ತೀವಿ. ಈಗ ಒಂದು ಉದಾಹರಣೆ ಕೊಡ್ತೇನೆ. ಮೆಲ್ಲನೆ ಚೆನ್ನಾಗಿ, ಹೌದಾ, ಮೆಲ್ಲನೆ ಚೆನ್ನಾಗಿ, ಇವು ಅವ್ಯಯ ಪದಗಳು ಅಂತ ಹೇಳ್ತೀವಿ. ಇನ್ನು ಇಲ್ಲಿ ತುತ್ತ ತುದಿ ಅಥವಾ ಸರಸರ ಇವು ಅವ್ಯಯ ಪದಗಳು. ಇವು ಲಿಂಗ, ಇದು ಪುಲ್ಲಿಂಗೋ ಸ್ತ್ರೀಲಿಂಗೋ ಅಂತ ಗೊತ್ತಿಲ್ಲ, ವಿಭಕ್ತಿ ಯಾವುದು ಅಂತ ಗೊತ್ತಾಗ್ತಾ ಇಲ್ಲ. ಹೀಗಾಗಿ ಲಿಂಗ ವಚನ ವಿಭಕ್ತಿಗಳಿಂದ ವಿಕಾರವನ್ನೇ ಪಡೆಯದೇ ಇರತಕ್ಕಂಥ ಪದಗಳಿಗೆ ನಾವು ಅವ್ಯಯ ಪದಗಳು ಅಂತ ಹೇಳ್ತೀವಿ. ಅದರೊಳಗೆ ಸಾಕಷ್ಟು ನಾವು ಅವ್ಯಯಗಳನ್ನು ಮಾಡ್ತೇವೆ. ಏನು ಅಂತಂದ್ರೆ ಇಲ್ಲಿ ಸಾಮಾನ್ಯ ಅವ್ಯಯ, ಅನುಕರಣ ಅವ್ಯಯ, ಭಾವಸೂಚಕ ಅವ್ಯಯ, ಕ್ರಿಯಾರ್ಥಕ ಅವ್ಯಯ ಅಂತ ಹೇಳ್ತೇವೆ, ಸಂಬಂಧಕ ಅವ್ಯಯ, ಇನ್ನ ಅನು ಅವಧಾರಣಾರ್ಥಕ ಅವ್ಯಯ ಅಂತ ಬರ್ತವೆ.
ಮೊದಲಿಗೆ ಸಾಮಾನ್ಯ ಅವ್ಯಯ ನೋಡಿ, ಸಾಮಾನ್ಯ ಸಾಮಾನ್ಯ ಅವ್ಯಯ ನಾವ್ಯಯ ಸಾಮಾನ್ಯ ಅವ್ಯಯ ಏನ್ ಸಾಮಾನ್ಯವೇ ಅಂತಂದ್ರೆ ಯಾವುದಾದ್ರೂ ಒಂದು ಕ್ರಿಯೆ ನಡೆದ ರೀತಿಯನ್ನು ಹೇಳುವಂತ ಅವ್ಯಗಳೇ ಸಾಮಾನ್ಯ ಅವ್ಯಗಳು. ಯಾವುದಾದ್ರೊಂದು ಕ್ರಿಯೆ ನಡೆದ ರೀತಿಯನ್ನು ಕ್ರಿಯೆ ನಡೆದ ರೀತಿಯನ್ನು ಹೇಳುವಂತ ಅವ್ಯಗಳೇ ಸಾಮಾನ್ಯ ಅವ್ಯಗಳು. ಸಾಮಾನ್ಯ ಅವ್ಯಗಳು ಇಲ್ಲಿ ಉದಾಹರಣೆಗೆ ಬೇಗನೆ, ಮೆಲ್ಲನೆ, ಸುಮ್ಮನೆ ಇವೆಲ್ಲ ಸಾಮಾನ್ಯ ಅವ್ಯಗಳಿಗೆ ಉದಾಹರಣೆಗಳು ಆಗ್ತವೆ. ಇನ್ನು ಅನುಕರಣ ಅವ್ಯಯ ಕೊಡ್ತವೆ. ಏನು ಅನುಕರಣ ಅವ್ಯಯ? ಅನುಕರಣ ಅವ್ಯಯ ನಿರ್ದಿಷ್ಟ ಅರ್ಥವಿಲ್ಲದ ಧ್ವನಿ ವಿಶೇಷಣೆಗಳನ್ನು ತಾನು ಕಿವಿಯಿಂದ ಕೇಳಿದಂತೆ ಅನುಕರಣೆ ಮಾಡಿ ಹೇಳುವ ಪದಗಳನ್ನು ಅನುಕರಣ ಅವ್ಯಯ ಎಂದು ಕರೆಯುತ್ತೇವೆ. ಇನ್ನು ಚಟ ಚಟ, ಕರಕರ, ಚುರು ಚುರು, ಧಗ ಧಗ, ರೊಯ್ಯನೆ, ಸುಯ್ಯನೆ, ಗುಳುಗುಳು, ದಡ ದಡ ಇತ್ಯಾದಿ ಪದಗಳು ಇವು ಅನುಕರಣಾವ್ಯಯ ಪದಗಳಾಗ್ತವೆ. ಇನ್ನು ಭಾವಸೂಚಕ ಅವ್ಯಯ ಮನಸ್ಸಿನಲ್ಲಿ ಇರ್ತಕ್ಕಂಥ ಕೋಪ, ದುಃಖ, ಮೆಚ್ಚುಗೆ, ಆಕ್ಷೇಪ, ತಿರಸ್ಕಾರ ಇತ್ಯಾದಿ ಮನೋಭಾವನೆಗಳನ್ನು ವ್ಯಕ್ತಪಡಿಸುವಾಗ ಅರ್ಥವಿಲ್ಲದ ಇಲ್ಲಿ ಕೆಲವು ಪದಗಳನ್ನು ಬಳಸ್ತೇವೆ. ಆಹಾ, ಅಯ್ಯೋ, ಓಹೋ, ಆಹಾ ಅಂಥೇಳಿ ಬಳಸ್ತೀವಲ್ಲ, ಇವೆಲ್ಲ ಭಾವಸೂಚಕ ಅವ್ಯಯ ಪದಗಳು ಅಂತ ಅರ್ಥವ. ಇನ್ನು ಕ್ರಿಯಾರ್ಥಕಾವ್ಯಗಳು ಕ್ರಿಯಾಪದ ಸ್ಥಾನದಲ್ಲಿದ್ದು ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸುವ ಅವ್ಯಗಳನ್ನು ಕ್ರಿಯಾತ್ಮಕ ಅವ್ಯಗಳು ಎಂದು ಕರೆಯುತ್ತೇವೆ. ಹೌದು, ಸಾಕು, ಇಲ್ಲ, ಅಲ್ಲ, ಹೌದು, ಬೇಕ, ಬೇಡು, ಬೇಡು, ಉಂಟು, ಎಲ್ಲ ಕ್ರಿಯೆಯನ್ನು ತಿಳಿಸ್ತಕ್ಕಂಥ ಅವ್ಯಗಳು. ಅದಕ್ಕೆ ನಾವು ಕ್ರಿಯಾತ್ಮಕ ಅವ್ಯಯ ಅಂತೇಳಿ ಕರಿತೀವಿ. ಇನ್ನು ಸಂಬಂಧ ಕಾವ್ಯ ಎರಡು ಪದವನ್ನಾಗಲಿ ಹಲವು ಪದಗಳ ಸಮುಚ್ಚಯಗಳನ್ನಾಗಲಿ ವಾಕ್ಯಗಳನ್ನಾಗಲಿ ಜೋಡಿಸುವಂಥ ಅಥವಾ ಸಂಬಂಧಗೊಳಿಸುವಂಥ ಪದಗಳೇ ಸಂಬಂಧಾರ್ಥಕ ಅವ್ಯಯಗಳು. ಈ ರೀತಿಯಾಗಿ ಮತ್ತು, ಆದ್ದರಿಂದ, ಹೀಗೆ ಇವು ಸಂಬಂಧವನ್ನು ಜೋಡಿಸ್ತವ. ಈಗ ರಾಮನು ಮತ್ತು ಲಕ್ಷ್ಮಣನು ಕಾಡಿಗೆ ಹೋದರು, ಹೀಗೆ ಮತ್ತು, ಆದ್ದರಿಂದ ಇವೆಲ್ಲ ಸಂಬಂಧವನ್ನು ಜೋಡಿಸ್ತಕ್ಕಂಥ ಸಂಬಂಧಕ ಅವ್ಯಯಗಳು. ಇನ್ನು ಪದಗಳ ಜೋಡಣೆ ರಾಮನು, ಲಕ್ಷ್ಮಣನು, ಸೀತೆಯು. ಇನ್ನು ಪದು ಸಮುಚ್ಚಯ ಜೋಡಣೆ ಅಂತಂದರೆ ಅವನೂ ಬರುವುದು ಬೇಡ, ಆ ಕೆಲಸ ಆಗುವುದು ಬೇಡ. ಪದ ಸಮುಚ್ಚಯ ಜೋಡಣೆ ಬೇರೆ, ಪದಗಳ ಜೋಡಣೆ ಬೇರೆ, ಇವೆಲ್ಲ ಬರ್ತವೆ ಅಂತ. ಇನ್ನು ವಾಕ್ಯಗಳ ಜೋಡಣೆ ಅವನೂ ಬರಲಿಲ್ಲ, ಆದ್ದರಿಂದ ಅವನೂ ಬರಲಿಲ್ಲ, ಇದು ವಾಕ್ಯಗಳ ಜೋಡಣೆ ಆಗ್ತದೆ. ಇನ್ನು ಅವಧಾರಣಾರ್ಥಕ ಅವನೇ ನಿಶ್ಚಿತವಾಗಿ ಒಂದು ನಿಶ್ಚಯ ಅರ್ಥದಲ್ಲಿರುವ ಅವ್ಯಯವನ್ನು ಅವಧಾರಣಾರ್ಥಕ ಅವ್ಯಯ ಎಂದು ಕರೆಯುತ್ತೇವೆ. ಹಲವು ವಸ್ತುಗಳಲ್ಲಿ ಒಂದನ್ನು ನಿಶ್ಚಯವಾಗಿ ಹೇಳುವ ಸಂದರ್ಭದಲ್ಲಿ ಈ ಅವ್ಯಯವನ್ನು ಮರಣಿಸಲಾಗುತ್ತದೆ. ಅವನೇ, ಅದುವೇ, ನೀನೇ, ಅವಳೇ, ಅವರೇ, ಇವೆಲ್ಲ ನಿಶ್ಚಯವಾಗಿ ಹೇಳ್ತೀವಲ್ಲ, ಅದಕ್ಕೆ ಇವು ಅವಧಾರಣಾರ್ಥಕ ಅವ್ಯಯಗಳು ಎಂದು ಕರೆಯುತ್ತೇವೆ. ಇಷ್ಟು. ಇನ್ನು ಭಾಷಾ ಚಟುವಟಿಕೆ ಬರ್ರಿ, ಕೊಟ್ಟಿರುವ ಪದದಲ್ಲಿ ಸಮಾನಾರ್ಥಕ ಪದ ಬರೆಯಿರಿ. ಸೂರ್ಯ, ಭಾನು, ನೇಸರ ಅಂತ, ಮೇಘ, ಮೋಡ, ಗಡ, ಗಡ ಅಂತಂದ್ರೆ ಇಲ್ಲಿ ಗಡಮುಖಿ ಅಂತಾರೆ, ಗಡ ಅಂದ್ರೆ ಬೇಗ, ಹರಸು, ಹಾರೈಸು, ವಕ್ಕಿ, ವಕ್ಕಿ ಅಂತಾರೆ, ವಕ್ಕಿ ಅಂದ್ರೆ ತೆನೆಯಿಂದ ಕಸಕಡ್ಡಿ ಬೇರ್ಪಡಿಸೋದಂತ ವಕ್ಕಿ ಅಂತಾರೆ, ಕೆಣ್ಣಂದ್ರೆ ಕೆಂಪು,
ಕೊಟ್ಟಿರುವ ತಸ್ತಮ ತತ್ವರೂಪ ಬರೀ ಬಣ್ಣ ವರ್ಣ ಬ್ರಹ್ಮ 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 ಬೊಮ್ಮ ಚಂದ್ರ ಶಶಿ ಯುಗ ಜುಗ ಅಂಗಳ ಅಂಗಣ ಕೊಟ್ಟಿರುವ ಬಿಡಿಸಿ ಸಂಧ್ಯಾ ಶಶಿ ಇರುಳು ಅದಕ್ಕೆ ಅಳಿದು ಇರುಳು ಅಳಿದು ತೆರೆದು ಅದಕ್ಕೆ ಉಕ್ಕುವ ತೆರೆದಿಕ್ಕುವ ತೆರೆದು ಅದಕ್ಕೆ ತೆರೆದು ತೆರೆದು ಅದಕ್ಕೆ ದಿಕ್ಕುವ ಇಕ್ಕುವ ತೆರೆದಿಕ್ಕುವ ಹೊಸ ಅದಕ್ಕೆ ಕಾಲದ ಹೊಸಗಾಲದ ಮನು ಅದಕ್ಕೆ ಅಂತರ ಮನವಂತರ ತಿಂಗಳಿನ ಅದಕ್ಕೆ ಊರು ತಿಂಗಳಿನ ಊರು ಈ ಪದ್ಯದಲ್ಲಿ ಬರ್ತಕ್ಕಂಥ ದುರುಕ್ತಿ ಪದವನ್ನು ಪಟ್ಟಿ ಮಾಡಿ ಹೌದಾ. ಇದು ಇಷ್ಟು ನೀವು ಭಾಷಾ ಚಟುವಟಿಕೆ ಅವ್ಯಯಗಳ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ರಿ. ಇನ್ನೂ ಸಾಕಷ್ಟು ವಿಷಯದ ಮುಂದಿನ ಅವಧಿಯೊಳಗೆ ಹೇಳಿ ಅದನ್ನು ಮುಗಿಸೋಣ. ಅವ್ಯಯಗಳ ಬಗ್ಗೆ ಇಷ್ಟು ಪಾಠದ ಪ್ರಶ್ನೆ ಪತ್ರಗಳನ್ನು ಚರ್ಚೆ ಆಯಿತು. ಆ ಚರ್ಚೆ ಮಾಡಿರ್ತಕ್ಕಂಥ ವಿಷಯವನ್ನು ತಾವು ಬರೀರಿ ಮನೆಯೊಳಗೆ.